ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಂದು ಡೆಲಿವರಿ ಆಗಿ ಒಂದು ಕೆಲವೇ ದಿನಗಳ ವಿಡಿಯೋ ಇದು ಅಷ್ಟೇ. ನಂದು ಡೆಲಿವರಿ ಎಲ್ಲ ಆದಮೇಲೆ ತಾಯಿ ಮಗು ಇಬ್ಬರು ಆರಾಮಾಗಿದ್ದೀವಿ ಅಂತ ಹೇಳಿದ್ದೆ. ಆ ಟೈಮಲ್ಲಿ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಚೈಲ್ಡ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬಂತು ಬಂದುಬಿಟ್ಟು ಪಾಪುನ ಚೆಕ್ ಮಾಡಿಬಿಟ್ಟು ಯಾವುದಕ್ಕೂ ಒಂದ್ಸಲ ನೀವು ಹೋಗ್ಬಿಟ್ಟು ಎಕೋ ಮಾಡಿಸಿ ಪಾಪುಗೆ ಅಂತ ಹೇಳಿದ್ರು. ನಮಗೆ ದಿಢೀರಂತ ಶಾಕ್ ಆಯಿತು. ಏನಕ್ಕಪ್ಪ ಎಕೋ, ಏನೂ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ ಅಂತಿದ್ದಾರೆ, ದಿಢೀರಂತ ಎಕೋ ಮಾಡಿಸಿ ಅಂತಿದ್ದಾರೆ, ಏನು ವಿಷಯ, ಏನಾಗಿದೆ, ಏನಾದರೂ ಪ್ರಾಬ್ಲಮ್ ಏನಾದರೂ ಆಗಿದೆಯಾ, ಹಾರ್ಟ್ ಪ್ರಾಬ್ಲಮ್ ಏನಾದರೂ ಇದೆಯಾ, ಎಕೋ ಮಾಡ್ಸೋದು ನಾರ್ಮಲಿ ಹಾರ್ಟ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಮಾಡಿಸಿ ಅಂತ ಹೇಳ್ತಾರೆ. ಏನಕ್ಕೆ ಹೇಳ್ತಿದ್ದಾರೆ ಈ ರೀತಿ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ವಿ. ಆಮೇಲೆ ಏನಂದರು 48 ಅವರ್ಸ್ ಆದಮೇಲೆ ಮತ್ತೆ ಬಂದುಬಿಟ್ಟು ಹಾಸ್ಪಿಟಲಲ್ಲಿ ಜಾಂಡಿಸ್ ಚೆಕ್ ಮಾಡಿಸಿ ನೋಡಿಸಿ, ಅಕಸ್ಮಾತ್ ಸೆಕೆಂಡ್ ಬೇಬಿ ಆಗಿರೋದ್ರಿಂದ ಜಾಂಡಿಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ, ಒಂದ್ಸಲ ಬಂದು ಚೆಕ್ ಮಾಡಿಸಿ ಅಂತ ಅಂದರು. ಸರಿ ಆಯಿತು ಅಂತ ಅಂದು ಡಿಸ್ಚಾರ್ಜ್ ಆಗಿ 48 ಅವರ್ಸಿಗೆ ಮತ್ತೆ ಹೋಗ್ಬಿಟ್ಟು ಡಾಕ್ಟರಿಗೆ ಚೆಕಪ್ ಮಾಡಿಸಿದ್ವಿ. ಹಾಗೇನು ಜಾಂಡಿಸ್ ಏನೂ ಇರಲಿಲ್ಲ, ಆರಾಮಾಗೇ ಇದ್ದ ಅವನು ಆರಾಮಾಗೇ ಇದ್ದ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಎಕೋ ಮಾಡಿಸ್ಬೇಕು ಅಂತ ನಮ್ಮ ಲೋಕಲಲ್ಲೆಲ್ಲ ವಿಚಾರಿಸಿದ್ವಿ. ಲೋಕಲಲ್ಲಿ ಎಲ್ಲೂ ಮಾಡದಿರೋ ಕಾರಣ ನಾವು ಬೆಂಗಳೂರಿಗೆ ಹೋಗಲೇಬೇಕಾದ ಪರಿಸ್ಥಿತಿ ಬಂತು. ಬೆಂಗಳೂರಿಗೆ ಎಲ್ಲಿಗೆ ಹೋಗೋಣ ಅನ್ಕೋತಿದ್ವಿ. ಜಯದೇವ ಇಸ್ ದಿ ಬೆಸ್ಟ್ ಅಂತ ಅನ್ನಿಸ್ತು. ಜಯದೇವ ಹಾರ್ಟ್ ಸ್ಪೆಷಲಿಸ್ಟ್ ಎಲ್ಲ ತುಂಬ ಜನ ಇರ್ತಾರೆ. ಏನಾದರೂ ಅಕಸ್ಮಾತ್ ಏನೋ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟ್ ಏನಾದರೂ ಏನಾದರೂ ಮಾಡಬೇಕಾ ಏನು ಎತ್ತ ಅಂತ ಕಂಪ್ಲೀಟಾಗಿ ಹೇಳ್ತಾರೆ ಅಂತ ಅಂದ್ಬಿಟ್ಟು ಜಯದೇವಾಗೆ ಹೋದ್ವಿ. ನಾವು ಯಾರ್ಯಾರು ಅಂದರೆ ನಾನು, ನನ್ನ ಹಸ್ಬೆಂಡು, ನಮ್ಮ ಅತ್ತೆ, ಹಾಗೆ ಪಾಪು. ಸಿರಿನ ಎಲ್ಲೂ ಬಿಟ್ಬಿಟ್ಟು ಹೋಗೋಕ್ಕಾಗಿಲ್ಲ, ಸಿರಿ ಬಿಟ್ಟಿರೋದೇ ಇಲ್ಲ ನಮ್ಮನ್ನು. ಸೊ ದಟ್ ಸಿರಿನೂ ಜೊತೇಲಿ ಕರ್ಕೊಂಡು ಹೋದ್ವಿ. ಸಿರಿ ನನ್ನ ಜೊತೆ ಇದ್ದಾಗ ಪಾಪು ಅತ್ತೆ ಜೊತೆ ಇರ್ತಿದ್ದ, ಇಲ್ಲ ಪಾಪು ಅತ್ತೆ ಜೊತೆ ಇದ್ದಾಗ ಸಿರಿ ನನ್ನ ಜೊತೆ ಇರ್ತಿದ್ಲು. ಆ ರೀತಿ ಮಾಡ್ಕೊತಿದ್ವಿ. ಇಲ್ಲಾಂದರೆ ಇಬ್ಬರೂ ಒಬ್ಬಳೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಈಗ ಅವ್ನು ನ್ಯೂ ಬೋರ್ನ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ. ಒಂದು ಸ್ವಲ್ಪ ದೊಡ್ಡವನ್ನ ಆದರೆ ಬೇಕಾದ್ರೆ ಇಬ್ಬರೂ ಒಬ್ಬಳೆ ಮೇಂಟೈನ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ, ಒಪ್ಪೋ ದಿ ಬೆಸ್ಟ್. ಹೋದ್ವಿ ಹಾಸ್ಪಿಟಲಿಗೆ, ಅದರ ಸ್ಟಾರ್ಟಿಂಗ್ ಹೋದ್ವಿ. ಹೋದ ತಕ್ಷಣ ಅಲ್ಲೆಲ್ಲ ಸ್ಟಾರ್ಟಿಂಗ್ ಅಂದರೆ ನಮ್ಗೆ ಗೊತ್ತಿರಲಿಲ್ಲ ನ್ಯೂ ಬೋರ್ನಿಗೆಲ್ಲ ಎಲ್ಲಿ ಮಾಡ್ತಾರೆ, ಏನು ಮಾಡ್ತಾರೆ, ಹೇಗೋ ಎಲ್ಲ ಎಲ್ಲಿ ಮಾಡ್ತಾರೆ ಅಂತ. ಹೋಗಲ್ಲೇ ವಿಚಾರಿಸಿದ್ಮೇಲೆ ಗೊತ್ತಾಯಿತು ಇನ್ಫೋಸಿಸ್ ಕಾಂಪ್ಲೆಕ್ಸಲ್ಲಿ ಮಾಡ್ತಾರೆ ಅಂತ ಗೊತ್ತಾಯಿತು. ಇನ್ಫೋಸಿಸಿಂದ ಎಷ್ಟೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಹೆಲ್ಪ್ ಆಗ್ತಾನೆ ಇದೆ. ಮಕ್ಕಳಿಗೆ ಆಗಿರ್ಬೋದು, ಇಲ್ಲಿ ನಮ್ಮ ಸೈಡ್ ಏನು ಮಾಡಿದ್ದಾರೆ ಅಂತಂದರೆ ಕನಕಪುರದಲ್ಲಿ ಡೆಲಿವರಿ ಹಾಸ್ಪಿಟಲ್ನ ಸಹ ಓಪನ್ ಮಾಡಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇನ್ಫೋಸಿಸ್ ಅವರೇ ಕಂಪ್ಲೀಟಾಗಿ ಅಮೌಂಟ್ ಕೊಟ್ಟು ಓಪನ್ ಮಾಡಿಸಿದ್ದಾರೆ. ಅದಂತೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಸುಧಾಮೂರ್ತಿಯವ್ರನ್ನ ಸುಧಾಮೂರ್ತಿ ತಾನೂ ಒಂದು ಹೆಣ್ಣಾಗಿ ಬೇರೆ ಹೆಣ್ಮಕ್ಳಿಗೆಲ್ಲರಿಗೂ ಎಷ್ಟೊಂದು ಯೂಸ್ಫುಲ್ ಆಗುವಂತಹ ಎಷ್ಟೋ ಕೆಲಸಗಳನ್ನ ಮಾಡ್ತಿದ್ದೆ. ಅವ್ರನ್ನ ನೋಡಿದ್ರೆ ಎಲ್ಲರಿಗೂ ಇನ್ಸ್ಪಿರೇಷನ್ ಅನಿಸುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಇನ್ಸ್ಪಿರೇಷನ್. ಅವರು ಒಂಥರ ರೋಲ್ ಮಾಡೆಲ್ ಅಂತಲೇ ಹೇಳ್ಬೋದು. ಅವ್ರ ಸಿಂಪ್ಲಿಸಿಟಿ ಆಗಿರ್ಬೋದು, ಪ್ರತಿಯೊಂದು ಎಷ್ಟು ಸರಳವಾಗಿರ್ತಾರೆ, ಎಷ್ಟು ಕೋಟಿ ಇದ್ರೂ ಅವ್ರ ಹತ್ರ ಎಷ್ಟು ಸಿಂಪಲ್ ಆಗಿರ್ತಾರೆ, ಎಷ್ಟು ಸಿಂಪಲ್ ಆಗಿರೋ ಸ್ಯಾರಿ ವೇರ್ ಮಾಡ್ತಾರೆ, ಯಾವುದೇ ರೀತಿಯ ಗೋಲ್ಡ್ ಜುವೆಲರ್ಸ್ಗಳನ್ನ ಹಾಕೊಳ್ಳಲ್ಲ, ಎಷ್ಟು ಸಿಂಪಲ್ ಆಗಿರ್ತಾರೆ, ಆಗಿರಬೇಕು ಅಂತ ಅನಿಸುತ್ತೆ. ಏನಿದ್ರು ಎಷ್ಟಿದ್ರು ತೋರಿಸ್ಕೊಳಕ್ಕೆ ಹೋಗಲ್ಲ, ದುರಹಂಕಾರ ಅನ್ನೋದಿಲ್ಲ ಅವರಲ್ಲಿ, ಅಹಂಕಾರ ಅನ್ನೋದಿಲ್ಲ. ಎಷ್ಟೇ ಇದ್ರೂ ಏನೂ ಇಲ್ವೇನೋ ಅನ್ನೋ ರೀತಿ ಇರ್ತಾರೆ ಅವರು. ಅವ್ರನ್ನ ನೋಡಿದ್ರೆ ಪ್ರತಿ ಹೆಣ್ಮಕ್ಳು ಅವ್ರ ರೀತಿ ಇರಬೇಕು ಅಂತ ನನಗನ್ಸುತ್ತೆ. ಇದೇ ಇನ್ಫೋಸಿಸ್ ಕಾಂಪ್ಲೆಕ್ಸು, ಇನ್ಫೋಸಿಸ್ ಕಾಂಪ್ಲೆಕ್ಸ್ ಬ್ಲಾಕ್ ಇದು. ಇಲ್ಲಿ ಒಳಗಡೆ ಮಗುಗೆ ಪ್ರತಿಯೊಂದು ಇರುತ್ತೆ. ಹೋದ ತಕ್ಷಣ ಫಸ್ಟ್ ಹೋಗಿರೋದ್ರಿಂದ ಹೋಗಿ ಅಡ್ಮಿಷನ್ ಎಲ್ಲ ಮಾಡಿಸಿದ್ವಿ. ಅಡ್ಮಿಷನ್ ಅಂದರೆ ಜಸ್ಟ್ ಫಾರ್ಮ್ ಎಲ್ಲ ಮಾಡಿಸಿದ್ವಿ, ಕಂಪ್ಲೀಟಾಗೆಲ್ಲ ಮಾಡ್ಕೊಂಡು ಆಮೇಲೆ ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ನ್ಯೂ ಬೋರ್ನ್ ಆದ್ರದನ್ನ ವೇಟ್ ಚೆಕ್ ಮಾಡಿಬಿಟ್ಟು ಆಮೇಲೆ ಡೈರೆಕ್ಟಾಗೆ ಬಿಡ್ತಾರೆ. ಹೋದ್ವಿ, ಹೋಗಿ ಟೈಮಲ್ಲಿ ಏನಾಯ್ತು, ಸ್ವಲ್ಪ ನನಗಿಂತ ಒಂದಿಬ್ಬರು ಮೂರು ಜನ ಮುಂದೆ ಇದ್ದರು. ಅವ್ರದೆಲ್ಲ ಆದಮೇಲೆ ನಂದಿತ್ತು. ಅವ್ರಿಗೆಲ್ಲ ಹೋದ್ವಿ. ಅಲ್ಲಿ ಡಾಕ್ಟರ್ ಏನಂದರು ಅವರಿಗೆಲ್ಲ ಒಬ್ಬರಿಗೆ ಏನಂದರು ಅಂತಂದರೆ, ಇವತ್ತು ಈವ್ನಿಂಗೇನೆ ಅಡ್ಮಿಷನ್ ಮಾಡ್ಕೊಬೇಕಾಗತ್ತೆ, ಎಂಜಿಯೋಗ್ರಾಮ್ ಮಾಡಬೇಕಾಗತ್ತೆ, ಎಂಜಿಯೋಗ್ರಾಮ್ ಬ್ಲಸ್ ಮಾಡಬೇಕಾಗತ್ತೆ ಅಂದರೆ ತೊಡೆ ಮೂಲಕ ಹಾರ್ಟಿಗೆ ಪೈಪ್ ಹಾಕಿ ಅದರಿಂದ ಹಾರ್ಟಿಗೆ ಬಲೂನ್ನ ಫಿಕ್ಸ್ ಮಾಡಿ ಅಲ್ಲಿ ಹೋಲ್ ಕ್ಲೋಸ್ ಆಗಿರುತ್ತೆ, ಆ ಹೋಲ್ನ ಓಪನ್ ಮಾಡಬೇಕಾಗತ್ತೆ, ಬಲೂನ್ನ ಬ್ಲಸ್ ಮಾಡಬೇಕಾಗತ್ತೆ ಅಂತ ಅಂದರು. ಸೊ ದಟ್ ನನಗೆ ಕೇಳಿ ಶಾಕ್ ಆಯಿತು. ಆಮೇಲೆ ಇನ್ನೂ ಒಂದೇನಂದರು ಅಂದರೆ, ಅವರು ಅಕಸ್ಮಾತ್ ಅದೇನಾದರೂ ಓಪನ್ ಆಗಿಲ್ಲ ಅಂತ ಅಂದರೆ ಇಮಿಡಿಯೇಟ್ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗತ್ತೆ, ಮಗು ಜೀವಕ್ಕೂ ತುಂಬ ಅಪಾಯ ಇದೆ, ನೀವು ಮಾಡಲೇಬೇಕಾದ ಪರಿಸ್ಥಿತಿ ಇದು, ಫೈನಲ್ ಸ್ಟೇಜ್ ಇದು, ಮಾಡ್ದಿರ ಇರೋಕ್ಕಾಗಲ್ವ ಅಂತಲೂ ಕೇಳೋಕ್ಕಾಗಲ್ಲ, ಮಾಡಲೇಬೇಕು, ಏನೇ ಆದರೂ ಸರಿ ಮಾಡಲೇಬೇಕು, ಇದೊಂಥರ ಡೂ ಆರ್ ಡೈ ಥರ ಅಂತಲೇ ಹೇಳಿಬಿಟ್ರು ಅವ್ರಿಗೆ. ನನ್ನ ಪಕ್ಕದಲ್ಲೇ ಇದ್ದಿದ್ದು ನನಗೆ ಒಂಥರ ಶಾಕ್ ಆಗೋಯ್ತು, ಮೈ ಜುಮ್ ಅಂದ್ಬಿಡ್ತು.
ಅದೆಲ್ಲ ಆದಮೇಲೆ ನಂದು ಚೆಕಪ್ ಇತ್ತು ಬೇಬಿದು, ಹಾಗಾಗಿ ನಾನು ಹೊರಗಡೆ ಹೋದೆ. ಅವಾಗ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಏನು ಮಾಡಿದ್ರು ಅಂತಂದರೆ ಬೇಬಿನೆಲ್ಲ ಚೆಂಡ್ ಮಾಡಿದ್ರು, ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿದ್ರು, ಅಲ್ಲೇ ಹೆಕೋ ಮಾಡಿದ್ರು. ಹೆಕೋ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಏನು ಮಾಡಿದ್ರು ಅಂದರೆ ನನಗೇನು ಹೇಳಲಿಲ್ಲ ಅವರು, ಪಾಪ ಸ್ವಲ್ಪ ಅಳ್ತಿದ್ದ ಅಂದ್ಬಿಟ್ಟು ಫೀಡ್ ಮಾಡ್ಕೊಂಬಂದ್ಬಿಡಿ ಆಮೇಲೆ ಮತ್ತೆ ಚೆಕ್ ಮಾಡ್ತೀವಿ ಅಂತಂದರು. ಆ ಟೈಮಲ್ಲಂತೂ ನನಗೆ ಕಪ್ಪು 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 ಕಾ ಅಂತಿತ್ತು. ನನಗೇನಂತಾರೋ ಏನೋ ಎತ್ತೋ, ಈ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಇದೆಯಾ, ಏನು ಪ್ರಾಬ್ಲಮ್ ಇದೆ, ಈಗ ನೋಡಿದ್ರೆ ಈ ಪಾಪುಗೆ ಆ ರೀತಿ ಹೇಳ್ಬಿಟ್ರು, ಇವನಿಗೆ ಏನು ಹೇಳ್ತಾರೋ ಏನೋ ಅನ್ನೋದು ನನ್ನ ಮೈಂಡಲ್ಲಿ ಕುತ್ಕೊಂಬಿಟ್ಟಿತ್ತು. ಫೀಡ್ ಮುಗಿಸ್ಕೊಂಡು ವಿತಿನ್ ಅ ಸೆಕೆಂಡ್ ನಾನು ಬೇಗ ಬಂದೆ. ನಾನು ಬೇಗ ಬಂದ ತಕ್ಷಣ ಇಮಿಡಿಯೇಟ್ ಚೆಕ್ ಮಾಡಿದ್ರು. ಇಮಿಡಿಯೇಟ್ ಚೆಕ್ ಮಾಡಿಬಿಟ್ಟು ಅಲ್ಲಿದ್ದ ಸರ್ಜನೇ ಚೆಕ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಸೈಲೆಂಟ್ ಆಗಿದ್ರು. ನನಗೊಂಥರ ಶಾಕ್ ಐತೆ, ಏನಕ್ಕೆ ಇವ್ರು ಸೈಲೆಂಟ್ ಆಗಿದ್ದಾರೆ ಹಾಗೆ ಹೀಗೆ ಅಂತ. ಅದಾದಮೇಲೆ ಇಮಿಡಿಯೇಟ್ ಹೇಳಿದ್ರು, ಏನೂ ಇಲ್ಲ, ಎವ್ರಿಥಿಂಗ್ ಇಸ್ ನಾರ್ಮಲ್, ನಾರ್ಮಲ್ ಹಾರ್ಟ್ ಏನಿತ್ತು, ನೀವೇನು ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗಲ್ಲಿ ಏನು ಮಾಡಿಬಿಡ್ತಾರೆ ಡಾಕ್ಟರ್ಸಿಗೆ ಗೊತ್ತಾಗಲ್ಲ, ಹಾಗಾಗಿ ರೆಫರೆನ್ಸಿಗೆ ಅಂತ ಅಂದ್ಬಿಟ್ಟು ಅಯ್ಯಾ ಡಾಕ್ಟರಿಗೆ ರೆಫರ್ ಮಾಡಿಬಿಡ್ತಾರೆ. ಹಾಗಾಗಿ ನಿಮ್ಮದು ಹಾಗೆ ಆಗಿದೆ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ನಾರ್ಮಲಿ ನ್ಯೂಬೋರ್ನ್ ಬೇಬೀಸಲ್ಲಿ ಕೆಲವೊಂದೊಂದು ಬೇಬಿಗೆ ಹುಟ್ಟಿದ ತಕ್ಷಣ ಹಾರ್ಟಲ್ಲಿ ಹೋಲ್ ಇರುತ್ತೆ, ಆ ರೀತಿ ನಾನು ಪ್ರಾಬ್ಲಮ್ ಇದೆಯಾ ಅಂತ ರೆಫರ್ ಮಾಡಿರ್ತಾರೆ ಅಷ್ಟೇ. ನಿಮ್ಮ ಬೇಬಿಗೆ ಯಾವುದೇ ರೀತಿ ಏನೂ ಇಲ್ಲ. ಅಕಸ್ಮಾತ್ ಹೋಲ್ ಇತ್ತು ಅಂದ್ರೂ ಅದು 3 to 6 months ಒಳಗಡೆ ಕ್ಯೂರ್ ಆಗಿಬಿಡುತ್ತೆ. ಪಾರ್ಟ್ಸ್, ಬಾಡಿ ಪಾರ್ಟ್ಸ್ ಎಲ್ಲ 3 to 6 months ಅಲ್ಲಿ ಡೆವಲಪ್ಮೆಂಟ್ ಆಗಿಬಿಡುತ್ತೆ, ಏನು ತೊಂದರೆ ಏನಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅದನ್ನು ಕೇಳಿ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ದಿಢೀರಂತ ಡಿಸ್ಚಾರ್ಜ್ ಆಗಿದ ತಕ್ಷಣ ಆ ರೀತಿ ಹೇಳಿಬಿಟ್ಟಾಗ ಯಾವುದೇ ತಾಯಿಗಾದ್ರೂ ಭಯ ಅನ್ನೋದು ಹಾಗೆ ಆಗುತ್ತೆ ಅಲ್ವಾ? ಹೌದಾ ಅಲ್ವಾ? ಹೌದಲ್ವಾ? ನಿಮಗೇನಾದರೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಮಿಸ್ ಮಾಡಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೂ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಮಿಸ್ ಮಾಡಿದೆ ಒಂದು ಕಮೆಂಟ್ ಮೂಲಕ ತಿಳಿಸಿ.